ಸೊ ಸಿಂಪಲ್ಲಾಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾಲ್ಕು ಬೆಂಡೆಕಾಯಿ ಇದೆ ಮನೆಯಲ್ಲಿ ಅಂತ ಅಂದ್ಕೊಂಡ್ರೆ ಈ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರ್ಕೊಂಡ್ಬಿಡಿ. ಹುರ್ಕೊಂಡಾದಮೇಲೆ ಎಣ್ಣೆ ನೋಡಿಬಿಟ್ಟು ಹಾಕೊಳ್ಳಿ, ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು, ಸಿಂಪಲ್ಲಾಗಿ ಪಟ್ ಅಂತ ಕೂಡ ಮಾಡ್ಕೊಳ್ಳುವಂಥ ಒಂದು ಈಸಿ ಬೆಂಡೆಕಾಯಿ ಫ್ರೈ. ಬೆಳ್ಳುಳ್ಳಿನ ನಾನು ಹೀಗೆ ಸಿಪ್ಪೆನ ಒಂದೊಂದು ಸಿಪ್ಪೆ ಹಾಗೆ ಇದು ಇದು ಜಾವರಿ ಬೆಂಡೆಕಾಯಿ ಸಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗ್ದಿಲ್ಲ, ಹಾಗೆಯೇ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ, ಇದನ್ನು ಜಾಸ್ತಿ ಫ್ರೈ ಆಗೋದು ಬೇಡ, ಹೀಗೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ, ತುಂಬ ಟೇಸ್ಟ್ ಆಗುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ. ಸೈಡಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ, ಸಾರಿ ಎರಡು ನಿಮಿಷದಲ್ಲಿ ಫ್ರೈ ಆಗೋಗುತ್ತೆ, ಎರಡು ನಿಮಿಷ ಅಲ್ಲ ಒಂದು 10 ಸೆಕೆಂಡ್ ಸಾಕು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ, ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ, ಖಾರ ಪುಡಿ ಮಿಕ್ಸ್ ಮಾಡ್ಕೊಂಬಿಡಿ. ರುಚಿ ಚೆನ್ನಾಗಿ ಸ್ವಲ್ಪ ಘಾಟಾಗುತ್ತೆ, ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಆಯಿತಾ. ಇದು ಸುಕ್ಕ ಬೆಂಡೆಕಾಯಿ ಫ್ರೈ, ಓಕೆನಾ? ನೀರ್ಗಿರಿಯನ್ನು ಯೂಸ್ ಮಾಡೋದು ಬೇಡ, ಸ್ವಲ್ಪ ಘಾಟಾಗುತ್ತೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಆಯಿತಾ. ಮಧ್ಯದಲ್ಲಿ ಗ್ಯಾಸನ್ನು ಕಡಿಮೆ ಇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಏನು ಬೇಡ. ಹಾಗೇನು ಮಾಡ್ಕೊಳ್ಬೋದು, ಆದರೆ ಖಾರ ಹಾಕಿದ್ಮೇಲೆ ಸ್ವಲ್ಪ ಘಾಟಾಗುತ್ತಲ್ಲ, ಹಾಗಾಗಿ ಇದು ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಒಂದು ನಿಮಿಷ ಸಾಕು, ಸುಕ್ಕ ಬೆಂಡೆ ಫ್ರೈ ರೆಡಿ ಆಗುತ್ತೆ, ಚಪಾತಿ ಅನ್ನ ರೊಟ್ಟಿ. ನೀರೇನು ಯೂಸ್ ಮಾಡೋದು ಬೇಡ, ಓಕೆನಾ? ಸೊ ಇದಕ್ಕೆ ಒಂದು ಪ್ಲೇಟನ್ನು ಕವರ್ ಮಾಡಿಬಿಡೋಣ, ಒಂದು ನಿಮಿಷ ಸಾಕು, ಲೋ ಫ್ಲೇಮಲ್ಲಿಟ್ಟು ಒಂದು ಪ್ಲೇಟನ್ನು ಕವರ್ ಮಾಡಿ. ಸೊ ಪ್ಲೇಟನ್ನು ತೆಗಿತಾ ಇದ್ದೀನಿ. ಇದೇ ನೀವು ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ರೈಸ್ ಜೊತೆ ಸೈಡಲ್ಲಿ ನೆಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಓಕೆನಾ? ಆಗೋಯ್ತು, 2-3 ನಿಮಿಷದಲ್ಲಿ ಫ್ರೈ ಆಗಿಬಿಡುತ್ತೆ, ಓಕೆ? ಗ್ಯಾಸನ್ನು ಆಫ್ ಮಾಡ್ಕೊಳ್ಬಿಡೋದು. 3 ನಿಮಿಷದಲ್ಲಿ ಕಂಪ್ಲೀಟ್ ವಿಡಿಯೋ ಸಾರಿ ಕಂಪ್ಲೀಟ್ ಬೆಂಡೆಕಾಯಿ ಫ್ರೈ ರೆಡಿಯಾಗೋಗುತ್ತೆ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ, ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು. ವಿಡಿಯೋಗೆ ಲೈಕ್ ಮಾಡಿ.